ಚುನಾವಣೆ ಇನ್ನೂ ಒಂದು 10 ತಿಂಗಳು ಬಾಕಿ ಉಳ್ಕೊಂಡಿದೆ. ಒಂದು ಕಡೆ ಬಹಳ ಭಾವನಾತ್ಮಕವಾದ ಮಾತುಗಳನ್ನು ಆಡ್ತಾ ಇದ್ದಾರೆ. ಚುನಾವಣೆಗೆ ಮುಂಚೆನೆ ರಾಮನಗರದ ರಣಾಂಗಣ ರಂಗೇರಿದ ಹಾಗೆ ಕಾಣಿಸ್ತಾ ಇದೆ. ಒಂದು ಕಡೆ ಡಿಕೆ ಶಿವಕುಮಾರ್ ರಣತಂತ್ರಗಳ ಮೇಲೆ ರಣತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ. ಇನ್ನೊಂದು 10 ಮಂತ್ಸ್ ಇದೆ ಅನ್ನುವಾಗ ಆಲ್ಮೋಸ್ಟ್ ಹೇಳ್ತೀನಿ ಕೇಳಿ, ಅಫಿಷಿಯಲಿ ಚುನಾವಣಾ ಇಯರ್ ಇದು. ಆದರೆ ಬಹಳ ಭಾವನಾತ್ಮಕವಾದ ಭೇಟಿಗಳು ನಡೀತಾ ಇದೆ. ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ, ಮುಂದಿನ ಚುನಾವಣೆಯಲ್ಲಿ ಜೆ ಡಿ ಎಸ್ ಅಧಿಕಾರಕ್ಕೆ ಬರಬೇಕು, ದಯವಿಟ್ಟು ನನಗೆ 5 ವರ್ಷ ಸಂಪೂರ್ಣವಾಗಿ ಸಹಕಾರ ಕೊಡಿ, ನನ್ನ ಭಾವನೆಗಳು ಹಾಗೂ ಸಂಕಲ್ಪಕ್ಕೆ ನಿಮ್ಮ ಆಶೀರ್ವಾದ ಬೇಕು. ರಾಮನಗರದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ, ಅಪಪ್ರಚಾರಕ್ಕೆ ಒಳಗಾಗಬೇಡಿ, ಏನೇ ಇದ್ರೂ ನನ್ನ ಬಳಿ ಬಂದು ತಿಳಿಸಿ. ನಾಡಿನಲ್ಲಿ ಬಹಳ ಜನ ಸಿ ಎಂ ಆಗಬೇಕು ಅಂತ ಆಸೆ ಪಟ್ಟಿದ್ದಾರೆ. ಆದ್ರೆ ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡ್, ತಡ ಮಾಡಬೇಡಿ. ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಭಗವಂತನ ಇಚ್ಛೆ ಬೇರೆ ಇದೆ, ಚಾಮುಂಡೇಶ್ವರಿಯ ಇಚ್ಛೆ ಬೇರೆ ಇದೆ. ಚಾಮುಂಡೇಶ್ವರಿಯ ಆಶೀರ್ವಾದದಿಂದ ಮತ್ತೆ ಜೆ ಡಿ ಎಸ್ ಅಧಿಕಾರಕ್ಕೆ ಬರಲಿದೆ. ಹೀಗಂತ ಮಾಜಿ ಮುಖ್ಯಮಂತ್ರಿಗಳು ಎಚ್ ಡಿ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನನಗೆ ತಾಯಿ ಚಾಮುಂಡೇಶ್ವರಿಯ ಮೇಲೆ ನಂಬಿಕೆ ಇದೆ, ನಿಮ್ಮಗಳ ಮೇಲೆ ನಂಬಿಕೆ ಇದೆ. ಈ ನಾಡಿನಲ್ಲಿ ಬಹಳ ಜನ ಮುಖ್ಯಮಂತ್ರಿಗಳಾಗಬೇಕು ಅಂತ ಹೇಳಿ ಆಸೆ ಪಟ್ಟಿದ್ದಾರೆ. ಆದರೆ ಭಗವಂತನ ಇಚ್ಛೆ ಬೇರೆ ಇದೆ, ತಾಯಿ ಚಾಮುಂಡೇಶ್ವರಿಯ ಇಚ್ಛೆ ಬೇರೆ ಇದೆ. ಪುನಃ ಮತ್ತೆ ನಿಮ್ಮಗಳ ಆಶೀರ್ವಾದ. ಈ ತಾಯಿ ಚಾಮುಂಡೇಶ್ವರಿಯ ಅನುಗ್ರಹದಲ್ಲಿ ಜಾತ್ಯತೀತ ಜನತಾ ದಳ ಅಧಿಕಾರಕ್ಕೆ ಬರತಕ್ಕಂಥದ್ದೇನಿದೆ, ನಮ್ಮ ಯುವಕರ ಒಂದು ಉದ್ಯೋಗದ ಸಮಸ್ಯೆಗಳನ್ನು ಸಂಪೂರ್ಣ ಬಗೆಹರಿಸ್ತಕ್ಕಂಥದ್ದು ನನ್ನ ಕರ್ತವ್ಯ ಇದೆ ಅಂತಕ್ಕಂಥದ್ದನ್ನು ಈ ಮುಂದೆ ಹೇಳಿ ಇದ್ದಾರೆ. ನನಗೆ ತಾಯಿ ಚಾಮುಂಡೇಶ್ವರಿಯ ಮೇಲೆ ನಂಬಿಕೆ ಇದೆ. ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡ್, ತಡ ಮಾಡಬೇಡಿ. ಫ್ರೀಡಂ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.